ಎಲ್ರಿಗೂ ನಮಸ್ಕಾರ ವೇದಿಕ್ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ನಾವು ಭಗವದ್ಗೀತೆಯ ಅಧ್ಯಾಯಗಳಲ್ಲಿ ಪ್ರಶ್ನೋತ್ತರಗಳನ್ನು ತಿಳಿತಾ ಇದ್ದೀವಿ ಕಲಿತಾ ಇದ್ದೀವಿ ಈಗ ನಾಲ್ಕನೇ ಅಧ್ಯಾಯ ಇದನ್ನು ಜ್ಞಾನ ಯೋಗ ಅಂತ ಕೂಡ ಕರೀತಾರೆ ಅದ್ರ ಜೊತೆಯಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಕೂಡ ಹೇಳ್ತಾರೆ ಈ ಅಧ್ಯಾಯದಲ್ಲಿ ಕೃಷ್ಣ ಏನೇನು ಹೇಳಿದಾನೆ ಅಂತ ಹೇಳಲಿಕ್ಕೆ ಹೋದರೆ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಹೋಗ್ತಾನೆ ಅದನ್ನು ಪ್ರಶ್ನೋತ್ತರದ ರೂಪದಲ್ಲಿ ನಾನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡಿದ್ದೀನಿ ಯಾವಾಗಲೂ ಪ್ರಶ್ನೆ ಉತ್ತರ ರೂಪದಲ್ಲಿ ನಾವು ತಿಳ್ಕೊಂಡಾಗ ಕಲ್ತ್ಕೊಂಡಾಗ ನಮ್ಮ ನೆನಪಲ್ಲಿ ಚೆನ್ನಾಗಿ ಉಳಿಯತ್ತೆ ಆದ್ದರಿಂದ ಈ ಪ್ರಯತ್ನವನ್ನು ಮಾಡಿದ್ದೀನಿ ಮತ್ತು ಇನ್ನೊಂದು ವಿಚಾರ ನೀವು ಭಗವದ್ಗೀತೆಯ ಎಕ್ಸಾಮ್ ತಗೋಬೇಕು ನೀವು ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಎಕ್ಸಾಮ್ ಮಾಡ್ಕೋಬೇಕು ಅಂತ ನಿಮಗೆ ಇಚ್ಛೆ ಇದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಸೆಕ್ಷನಲ್ಲಿ ಹಾಕಿದ್ರೆ ನಾನು ನಿಮ್ಮನ್ನು ಎಕ್ಸಾಮ್ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ ಕೊನೆಯಲ್ಲಿ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ಸರ್ಟಿಫಿಕೇಟನ್ನು ಕೊಡಲಾಗತ್ತೆ ಈಗ ನೋಡ್ತಾ ಹೋಗೋಣ ನಾಲ್ಕನೇ ಅಧ್ಯಾಯವಾದ ಯೋಗ ಜ್ಞಾನ ಕರ್ಮ ಸನ್ಯಾಸ ಯೋಗ ಇದರಲ್ಲಿ ಕ್ವಶನ್ನು ಮತ್ತು ಆನ್ಸರು ನೋಡ್ತಾ ಹೋಗೋಣಂತೆ ಮೊದಲನೇ ಕ್ವಶನ್ ಅವ್ಯಯವಾದ ಯೋಗವನ್ನ ಹಿಂದೆ ಸೂರ್ಯನು ಯಾರಿಗೆ ಹೇಳಿದನು ಮನುವಿಗೆ ಹೇಳಿದನು ಅಂದ್ರೆ ವ್ಯಯವಾದ ಯೋಗ ಅಂದರೆ ಈ ಭಗವದ್ಗೀತೆಯಲ್ಲಿ ತಿಳಿಸಿರುವಂಥ ವಿಷಯಗಳು ವಿಚಾರಗಳೆಲ್ಲ ಅವ್ಯಯ ಅಂತ ಹೇಳಲಾಗುತ್ತೆ ಇಂತಹ ಅದ್ಭುತವಾದ ಯೋಗವನ್ನು ಬಹಳ ಹಿಂದೆ ಪೂರ್ವದಲ್ಲೇ ಸೂರ್ಯ ತಿಳ್ಕೊಂಡಿದ್ದ ಸೂರ್ಯನಿಗೆ ಭಗವಂತ ಹೇಳಿದ್ದ ಅದನ್ನು ಸೂರ್ಯ ಯಾರಿಗೆ ಹೇಳಿದ ಅಂತ ಇಲ್ಲಿ ಕ್ವಶನ್ನು ಇಲ್ಲಿ ಮನುವಿಗೆ ಹೇಳಿದನು ಇದು ಆನ್ಸರು ಎರಡನೇದು ಕರ್ಮಯೋಗದ ರಹಸ್ಯವನ್ನು ಯಾರು ತಿಳಿದಿದ್ದರು ರಾಜರ್ಷಿಗಳು ಅಂದರೆ ಆ ರಾಜರಾಗಿ ಋಷಿಗಳಾಗಿ ಬದುಕಿರೋರು ಎರಡು ಆದವ್ರನ್ನ ರಾಜರ್ಷಿಗಳು ಅಂತ ಹೇಳ್ತಾರೆ ಮೂರನೇ ಕ್ವಶನ್ನು ರಾಜರ್ಷಿಗಳೆಂದರೆ ಯಾರು ರಾಜರ್ಷಿಗಳೆಂದರೆ ಯಾರು ಅಂದರೆ ತನ್ನ ಪಾಲಿಗೆ ಬಂದ ಎಲ್ಲ ಲೌಕಿಕ ಕೆಲಸಗಳನ್ನು ಮಾಡುವವರು ಮತ್ತು ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಆಳಬೇಕು ಯುದ್ಧದಲ್ಲಿ ಕಾದಾಡಬೇಕು ಜನರ ದೂರುಗಳನ್ನು ಆಲಿಸಬೇಕು ಆದರೂ ಸಹ ಅವನು ನಿಸ್ಸಂಗನಾಗಿರಬೇಕು ಎಲ್ಲ ಕೆಲಸ ಮಾಡಬೇಕು ಆದರೆ ಬರುವ ಫಲಕ್ಕಾಗಿ ಕೈಯೊಡ್ಡಬಾರದು ಜೀವನದಲ್ಲಿ ಏನೇ ಆದರೂ ತಳಮಳಗೊಳ್ಳದೆ ಕೆಲಸ ಮಾಡಬೇಕು ಸಾಕ್ಷಿಯ ಮನೋಭಾವವನ್ನು ರೂಢಿಸಿಕೊಂಡಿರಬೇಕು ಇವರನ್ನು ರಾಜರ್ಷಿಗಳು ಎನ್ನುತ್ತಾರೆ ಇಂತಹ ಎಲ್ಲ ಸ್ವಭಾವ ಇರೋನ್ನ ರಾಜರ್ಷಿಗಳು ಅಂತ ಹೇಳ್ತಾರೆ ನಾಲ್ಕನೇ ಕ್ವಶನ್ನು ಅದ್ವೈತವು ಏನೆಂದು ಸಾರುವುದು ಅದ್ವೈತವು ಎಲ್ಲ ಬ್ರಹ್ಮಮಯ ಎಂದು ಸಾರುವುದು ನೆಕ್ಸ್ಟ್ ಕ್ವಶನ್ನು ಯಾವುದು ಅತ್ಯಂತ ಪುರಾತನವಾದುದು ಅನಾಸಕ್ತಿ ಕರ್ಮದ ಮೂಲಕ ಭಗವಂತನಲ್ಲಿ ಒಂದಾಗುವ ಪಥ ಅಂದರೆ ಈ ದಾರಿಯಲ್ಲಿ ಹೋಗೋದು ಅತ್ಯಂತ ಪುರಾತನವಾದುದು ಆರನೇ ಕ್ವಶನು ಶ್ರೀಕೃಷ್ಣ ತನ್ನ ಬೋಧನೆಯನ್ನು ಜಗತ್ತಿಗೆ ಹರಡುವುದಕ್ಕಾಗಿ ಅರ್ಜುನನನ್ನೇ ಏಕೆ ಆಯ್ಕೆ ಮಾಡಿಕೊಂಡನು ಹೌದಲ್ವ ಅರ್ಜುನ ಒಬ್ನೇ ಅಲ್ವಲ್ಲ ಪಾಂಡವರಿದ್ದರು ಐದು ಜನ ಪಾಂಡವರಲ್ಲಿ ಕೃಷ್ಣ ಯಾರನ್ನಾದರೂ ಆಯ್ಕೆ ಮಾಡ್ಕೋಬೋದಿತ್ತು ಆದರೆ ಅರ್ಜುನನನ್ನ ಏಕೆ ಆಯ್ಕೆ ಮಾಡಿಕೊಂಡ ಅಂತ ಇದು ಕ್ವಶನ್ನು ಆನ್ಸರು ಯಾಕೆ ಅಂತಂದರೆ ಅರ್ಜುನ ಶ್ರೀಕೃಷ್ಣನ ಸ್ನೇಹಿ ಸ್ನೇಹಿತ ಮುಂಚಿನಿಂದಲೂ ಅವರಿಬ್ಬರು ಗೆಳೆಯರಾಗಿದ್ದರು ಇಲ್ಲಿ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಅವನು ಭಕ್ತ ಕೂಡ ಆಗ್ಬಿಡ್ತಾನೆ ಎರಡನೇ ಅಧ್ಯಾಯದಲ್ಲಿ ಅವನು ಕೇಳ್ಕೊತಾನೆ ಕೃಷ್ಣ ನಾನು ನಿನ್ನ ಶಿಷ್ಯನಾಗ್ಬಿಟ್ಟಿದ್ದೀನಿ ನನಗೆ ದಾರಿಯನ್ನು ತೋರಿಸು ಅಂತ ಪೂರ್ತಿ ಶರಣಾಗತಿ ಆಗ್ಬಿಡ್ತಾನೆ ಆಗ ಅವನು ಭಕ್ತ ಕೂಡ ಆಗ್ತಾನೆ ಆದ್ದರಿಂದ ಅರ್ಜುನನಿಗೆ ಬೋಧ ಬೋಧನೆಯನ್ನು ಮಾಡಿದ ನೆಕ್ಸ್ಟ್ ಕ್ವಶನು ಸಿದ್ಧ ಪುರುಷನಿಗೆ ಯಾವಾಗ ಹಿಂದಿನ ಜನ್ಮಗಳ ನೆನಪು ಬರುವುದು ಪುರುಷನಿಗೆ ಯಾವಾಗ ತನ್ನ ಸಂಸ್ಕಾರದ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಲು ಸಾಧ್ಯ ಆಗುತ್ತೋ ಆಗ ಬರುತ್ತೆ ನೆಕ್ಸ್ಟ್ ಕ್ವಶನ್ ಅವ್ಯಯ ಎಂದರೇನು ಅವ್ಯಯ ಎಂದರೆ ಯಾವ ಬದಲಾವಣೆಗೂ ತುತ್ತಾಗದವನು ಅಂತ ಅರ್ಥ ನೆಕ್ಸ್ಟು ದೇವರು ಯಾವಾಗ ಅವತಾರವೆತ್ತುವನು ಆನ್ಸರು ಯಾವಾಗ ಅಧರ್ಮ ಹೆಚ್ಚಾಗುವುದೋ ಆಗ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸಲು ದೇವರೇ ಪುನಃ ಪುನಃ ಅವತಾರವೆತ್ತುವನು ನೆಕ್ಸ್ಟ್ ಕ್ವಶನು ಯಾರು ಪುನರ್ಜನ್ಮವನ್ನು ಹೊಂದುವುದಿಲ್ಲ ಆನ್ಸರು ಯಾರು ಭಗವಂತನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅಂಥವರಿಗೆ ಪುನರ್ಜನ್ಮ ಇರೋದಿಲ್ಲ ನೆಕ್ಸ್ಟು ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿಹಾಕಿರುವ ಗೂಟಗಳು ಯಾವುವು ಆನ್ಸರು ಆಸಕ್ತಿ ಭಯ ಮತ್ತು ಕ್ರೋಧ ಈ ರೀತಿಯ ಒಂದು ಇರುವ ಸ್ವಭಾವಗಳು ನಮ್ಮನ್ನು ಕಟ್ಟಿಹಾಕುತ್ತೆ ನೆಕ್ಸ್ಟ್ ಕ್ವಶನು ಈ ಪ್ರಪಂಚದಲ್ಲಿ ಯಾವ ಹಾದಿಯ ಮೂಲಕ ಫಲ ಬೇಗ ಸಿಕ್ಕುವುದು ನಮಗೆ ಫಲ ಸಿಗಬೇಕಂದ್ರೆ ಎಷ್ಟೊಂದು ರೀತಿಯ ಮಾರ್ಗಗಳಿದೆ ಹಾದಿಗಳಿದೆ ಅದರಲ್ಲಿ ಬೇಗ ಫಲ ಸಿಗೋದು ಯಾವುದಪ್ಪ ಅಂದರೆ ಕರ್ಮದ ಹಾದಿಯಲ್ಲಿ ಕರ್ಮದ ಹಾದಿಯಲ್ಲಿ ಫಲ ಬೇಗ ಸಿಕ್ಕುವುದು ಕರ್ಮ ಅಂದರೆ ನಾವು ಈ ಹಿಂದೆನೆ ತಿಳ್ಕೊಂಡಿದ್ದೀವಿ ಕರ್ಮ ಅಂದರೆ ಕೆಲಸ ನಾವು ಯಾವಾಗಲೂ ನಮ್ಮ ಪಾಲಿಗೆ ಬಂದ ಕೆಲಸಗಳನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಫಲ ಬೇಗ ಸಿಕ್ಕತ್ತೆ ಹದಿಮೂರನೇ ಕ್ವಶನ್ನು ಚಾತುರ್ವರ್ಣ್ಯ ಹೇಗೆ ಸೃಷ್ಟಿಸಲ್ಪಟ್ಟಿದೆ ಚಾತುರ್ವರ್ಣ್ಯ ಗುಣ ಮತ್ತು ಕರ್ಮಗಳ ವಿಭಾಗದಂತೆ ಸೃಷ್ಟಿಸಲ್ಪಟ್ಟಿದೆ ನೆಕ್ಸ್ಟು ನಾಲ್ಕು ವರ್ಣಗಳು ಯಾವುವು ನಾಲ್ಕು ವರ್ಣಗಳು ಯಾವುದು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಮುಂದಿನ ಕೊಶನ್ನು ಜ್ಞಾನಿಗಳು ಪಂಡಿತರನ್ನು ಏನೆಂದು ಕರೆಯುತ್ತಾರೆ ಆನ್ಸರ್ ಏನಪ್ಪ ಅಂದರೆ ಯಾರ ಕರ್ಮಗಳು ಕಾಮ ಮತ್ತು ಸಂಕಲ್ಪದಿಂದ ಪಾರಾಗಿದೆಯೋ ಯಾರ ಕರ್ಮಗಳು ಜ್ಞಾನಾಗ್ದಿಯಿಂದ ಸುಟ್ಟಲ್ಪಟ್ಟಿದೆಯೋ ಅವರನ್ನು ಜ್ಞಾನಿಗಳು ಪಂಡಿತರು ಎಂದು ಕರೆಯುತ್ತಾರೆ ನೆಕ್ಸ್ಟು ಎಂತಹವರಿಗೆ ಯಾವ ರೀತಿಯ ಪಾಪವು ಅಂಟುವುದಿಲ್ಲ ಅಥವಾ ಇರುವುದಿಲ್ಲ ಆಸೆಯಿಲ್ಲದೆ ಚಿತ್ತ ಆತ್ಮಗಳನ್ನು ಬಿಗಿ ಹಿಡಿದುಕೊಂಡು ಸರ್ವ ಪರಿಗ್ರಹವನ್ನೂ ಬಿಟ್ಟು ಕೇವಲ ಶರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಪಾಪವೂ ಇರುವುದಿಲ್ಲ ನೆಕ್ಸ್ಟು ಹದಿನೇಳನೇದು ಬಹು ವಿಧವಾದ ಯಜ್ಞಗಳು ಬ್ರಹ್ಮದ ಮುಖ ಎಂದು ಯಾವುದರಲ್ಲಿ ಹೇಳಲ್ಪಟ್ಟಿವೆ ಈ ರೀತಿ ಹೇಳಿರೋದು ವೇದದಲ್ಲಿ ಹದಿನೆಂಟನೇದು ಯಜ್ಞಕ್ಕಿಂತ ಯಾವ ಯಜ್ಞ ಶ್ರೇಯಸ್ಕರವಾದುದು ಜ್ಞಾನಯಜ್ಞ ಹತ್ತೊಂಬತ್ತನೇದು ಜ್ಞಾನಯಜ್ಞ ಮನುಷ್ಯನನ್ನು ಯಾವುದರಿಂದ ಪಾರು ಮಾಡುವುದು ಜ್ಞಾನಯಜ್ಞ ಜನನ ಮರಣಗಳ ದುಃಖದಿಂದ ಪಾರು ಮಾಡುವುದು ಎಲ್ಲ ವಿಧದ ಕರ್ಮಗಳು ಕೊನೆಗೆ ಯಾವುದರಲ್ಲಿ ಪರಿಸಮಾಪ್ತಿ ಆಗುವುದು ಎಲ್ಲ ವಿಧದ ಕರ್ಮಗಳು ಕೊನೆಗೆ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುವುದು ಇಪ್ಪತ್ತೊಂದನೇದು ಜ್ಞಾನಾಗ್ನಿ ಯಾವುದನ್ನು ಭಸ್ಮ ಮಾಡಿಬಿಡುವುದು ಆನ್ಸರು ನಮ್ಮ ಕರ್ಮ ಪಾಪಗಳನ್ನು ಇಪ್ಪತ್ತೆರಡನೇದು ಯಾರು ಕಾಲಕ್ರಮೇಣ ಜ್ಞಾನವನ್ನು ತನ್ನಲ್ಲಿಯೇ ಪಡೆಯುತ್ತಾನೆ ಆನ್ಸರು ಯೋಗದಲ್ಲಿ ಸಂಸಿದ್ಧನಾದವನು ಅವನು ಜ್ಞಾನವನ್ನು ತನ್ನಲ್ಲಿಯೇ ಪಡೆಯುತ್ತಾನೆ ಇಪ್ಪತ್ತ್ಮೂರನೇದು ಜ್ಞಾನವನ್ನು ಯಾರು ಪಡೆಯುವರು ಆನ್ಸರು ಶ್ರದ್ಧಾವಂತನು ತತ್ಪರನು ಜಿತೇಂದ್ರಿಯನಾದವನು ಜ್ಞಾನವನ್ನು ಪಡೆಯುತ್ತಾನೆ ಇಪ್ಪತ್ನಾಲ್ಕನೇದು ಜ್ಞಾನ ಪ್ರಾಪ್ತವಾದ ಕೂಡಲೇ ಏನು ಲಭಿಸುವುದು ಪರಮಶಾಂತಿ ಲಭಿಸುವುದು ಇಪ್ಪತ್ತೈದನೇದು ಯಾವ ರೀತಿಯ ಜನರು ನಾಶವಾಗುತ್ತಾರೆ ಎಂದು ಶ್ರೀಕೃಷ್ಣ ಹೇಳುವನು ಜ್ಞಾನವಿಲ್ಲದವನು ಶ್ರದ್ಧೆಯಿಲ್ಲದವನು ಸಂಶಯಾತ್ಮನು ಈ ಮೂರು ಬಗೆಯ ಜನರು ನಾಶವಾಗುವರು ಅಂತ ಶ್ರೀಕೃಷ್ಣ ಹೇಳ್ತಾನೆ ಇಪ್ಪತ್ತಾರನೇದು ನಮ್ಮನ್ನು ಸಂಸಾರಕ್ಕೆ ಪುನಃ ಪುನಃ ಸೆಳೆಯುವುದು ಯಾವುದು ನಮ್ಮ ಕರ್ಮಶೇಷಗಳು ಇಪ್ಪತ್ತೇಳನೇದು ಯಾರನ್ನು ಕರ್ಮಗಳು ಬಂಧಿಸಲಾರವು ಆನ್ಸರು ಯೋಗದಿಂದ ಕರ್ಮಗಳನ್ನು ನಾಶ ಮಾಡಿಕೊಂಡವನು ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿಕೊಂಡವನು ಆತ್ಮವಂತನು ಆಗಿರುವವರನ್ನು ಕರ್ಮಗಳು ಬಂಧಿಸಲಾರವು ಇಪ್ಪತ್ತೆಂಟನೇದು ಹೃದಯದಲ್ಲಿರುವ ಆತ್ಮನಿಗೆ ಸಂಬಂಧಪಟ್ಟ ಸಂಶಯಗಳನ್ನು ಯಾವುದರ ಮೂಲಕ ಛೇದಿಸಿ ಕಾರ್ಯೋನ್ಮುಖನಾಗು ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಜ್ಞಾನ ಖಡ್ಗದ ಮೂಲಕ ಅಂದರೆ ಜ್ಞಾನವೆಂಬ ಆಯುಧದಿಂದ ಕತ್ತರಿಸು ಅಂತ ಹೇಳ್ತಾನೆ ಇಪ್ಪತ್ತೊಂಬತ್ತನೇದು ಅವಿನಾಶಿಯಾದ ಈ ಯೋಗ ವಿಜ್ಞಾನವನ್ನು ರಾಜರ್ಷಿಗಳು ಹೇಗೆ ತಿಳಿದುಕೊಂಡರು ಈ ಯೋಗ ವಿಜ್ಞಾನವನ್ನು ರಾಜರ್ಷಿಗಳು ಗುರು ಶಿಷ್ಯ ಪರಂಪರೆಯಿಂದ ತಿಳಿದುಕೊಂಡರು ಇದು ನಾಲ್ಕನೇ ಅಧ್ಯಾಯದ ಪ್ರಶ್ನೋತ್ತರಗಳು ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದೆ ತಿಳ್ಕೊಳ್ಳೋಣ ನಿಮಗೆ ಈ ರೀತಿಯ ಪ್ರಶ್ನೋತ್ತರಗಳು ಎಲ್ಲವನ್ನು ತಿಳಿಬೇಕು ಕಲಿಬೇಕು ಮತ್ತು ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಇದ್ದರೆ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ